ಕರ್ತವ್ಯ ಲೋಪ ಆರೋಪ ಹಿನ್ನೆಲೆ ಶಿಕ್ಷಕ ಅಮಾನತ್ತು ವಿರೋಧಿಸಿ ಶಾಲಾ ಮಕ್ಕಳು ಪ್ರತಿಭಟನೆ ನಡೆಸಿದರು. ವಿಜಯಪುರ ಜಿಲ್ಲೆ ಸಿಂದಗಿಯ ಬಿಇಒ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಾನೂನು ವಿರುದ್ಧ ಶಾಲಾ ಎಸ್ಡಿಎಂಸಿ ರಚನೆ ಮಾಡಿರುವ ಆರೋಪ ಹಿನ್ನೆಲೆ ಶಿಕ್ಷಕರನ್ನು ಅಮಾನತ್ತು ಮಾಡಲಾಗಿತ್ತು. ಹಿಕ್ಕನಗುದ್ದಿ ಶಾಲಾ ಸಹ ಶಿಕ್ಷಕ ಎಎಂ ಕಾರ್ಕಲ್ ಅವರನ್ನು ಡಿಡಿಪಿಐ ಅಮಾನತ್ತು ಮಾಡಿ ಆದೇಶ ಹೊರಡಿಸಿದ್ದರು. ಶಿಕ್ಷಕ ಕಾರ್ಕಲ್ ಅಮಾನತ್ತಿನ ಹಿಂದೆ ದೊಡ್ಡ ಹುನ್ನಾರವಿದೆ ಎಂದು ಆರೋಪಿಸಿ ಆದೇಶ ರದ್ದುಪಡಿಸುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಅಂಬರೀಶ್ ಸುನಗಾರ್, ಕನ್ನಡ ಟಿವಿ, ಸಿಂದಗಿ.